ಸಹವಾಸ ಸಹವಾಸ ಈ ಡಾಕ್ಟರ್ ಸಹವಾಸ, ಮೋಸ ಬರೀ ಮೋಸ 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 ಮೋಸ. ಸಹವಾಸ ಸಹವಾಸ ಈ ಡಾಕ್ಟರ್ ಸಹವಾಸ, ಮೋಸ ತಾಯಿಗೂ ಮೋಸ ಮೋಸ ಮಗುವಿಗೂ ಮೋಸ. ಹುಟ್ಟೋ ಮಗುವ ಹುಟ್ಟಲು ಬಿಡದೆ ಬಗೆದು ತೆಗೆಯುವ ಅಭ್ಯಾಸ, ಸಾಯೋವರೆಗೂ ತಾಯಿಗೂ ಮಗುವಿಗೂ ಅನಾರೋಗ್ಯದ ವನವಾಸ. ಹುಟ್ಟೋ ಮಗುವ ಹುಟ್ಟಲು ಬಿಡದೆ ಬಗೆದು ತೆಗೆಯುವ ಅಭ್ಯಾಸ, ಸಾಯೋವರೆಗೂ ತಾಯಿಗೂ ಮಗುವಿಗೂ ಅನಾರೋಗ್ಯದ ವನವಾಸ. ಸಮಯ ಉಳಿಸಲು ಹಣವ ಗಳಿಸಲು ತಿನ್ನುತ್ತೀರಲ್ರೋ ಹೊಲಸ, ಸಮಯ ಉಳಿಸಲು ಹಣವ ಗಳಿಸಲು ತಿನ್ನುತ್ತೀರಲ್ರೋ ಹೊಲಸ. ಅನ್ನ ತಿನ್ನುವ ಜನ್ಮವೇ ಆದ್ರೆ ಬಿಟ್ಟು ಬಿಟ್ರಪ್ಪೋ ಈ ಕೆಲಸ. ಮಗುವು ಹೊರಳಿತು ಕರುಳ ಸುತ್ತಿತು, ಮಲವ ತಿಂದರೆ ಸತ್ತೆ ಹೋದಿತು. ಮಗುವು ಹೊರಳಿತು ಕರುಳು ಸುತ್ತಿತು, ಮಲವ ತಿಂದರೆ ಸತ್ತೆ ಹೋದಿತು ಎಂಬ ಸುಳ್ಳು ಮನುಷ್ಯತ್ವ ಮರೆಸಿತು. ಸಹವಾಸ ಸಹವಾಸ ಈ ಡಾಕ್ಟರ್ ಸಹವಾಸ, ಮೋಸ ಬರೀ ಮೋಸ 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 ಮೋಸ. ಹೂವು ಅರಳಿದಂತೆ ತಾಯ್ತನವು ಅರಳಬೇಕು, ಆ ಅರಳಿದೂವಿನಲ್ಲಿ ಮೊಗ್ಗು ನುಗ್ಗಿ ಬರಲೇಬೇಕು. ಹೂವು ಅರಳಿದಂತೆ ತಾಯ್ತನವು ಅರಳಬೇಕು, ಆ ಅರಳಿದೂವಿನಲ್ಲಿ ಮೊಗ್ಗು ನುಗ್ಗಿ ಬರಲೇಬೇಕು. ಇದುವೇ ಪ್ರಕೃತಿಯಲ್ವೇ ಪಾರ್ವತಿಗೆ ಪ್ರೀತಿಯೋ ಅಲ್ವೇ, ಇದುವೇ ಪ್ರಕೃತಿ ಅಲ್ವೇ ಪಾರ್ವತಿಗೆ ಪ್ರೀತಿಯೋ ಅಲ್ವೇ. ನಿನ್ನ ಹೆತ್ತವಳೂನು ಹೆಣ್ಣೆ, ನಿನ್ನ ಕೈ ಹಿಡಿದವಳು ಹೆಣ್ಣೆ, ನಿನ್ನ ಪ್ರೀತಿಯ ಮಗಳು ಹೆಣ್ಣೆ, ಇದ ಬರೆತರೆ ನಿನಗೆ ಮಣ್ಣೆ. ಸಹವಾಸ ಸಹವಾಸ ಈ ಡಾಕ್ಟರ್ ಸಹವಾಸ, ಮೋಸ ಬರೀ ಮೋಸ 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 ಮೋಸ. ಮೋಸ ತಾಯಿಗೂ ಮೋಸ ಮೋಸ ಮಗುವಿಗೂ ಮೋಸ. ನಮಸ್ಕಾರ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನಾವು ಆರೋಗ್ಯ ಸರಿ ಇಲ್ದಿರುವಾಗ ನಾವು ಎಷ್ಟೇ ದೈವ ಭಕ್ತರಾದ್ರೂ ನಾವು ಮೊದಲು ಹೋಗುದು ವೈದ್ಯರ ಹತ್ರ. ಅಂದ್ರೆ ನಾವು ದೇವರಿಗಿಂತ ಹೆಚ್ಚು ವೈದ್ಯರನ್ನ ನಂಬ್ತೀರಿ. ಆದ್ರೆ ಆ ವೈದ್ಯರು ಆ ನಂಬಿಕೆನ ಎಷ್ಟು ಉಳಿಸ್ಕೊಂಡಿದ್ದಾರೆ ಅದು ನಿಮ್ಗೆ ಗೊತ್ತು. ಎಲ್ರೂ ಅನ್ನೋಕ್ಕಾಗಲ್ಲ, ಯಾಕಂದ್ರೆ ಈ ಭೂಮ್ ತಾಯಿ ಮಡ್ಡಲ್ಲಿ ಬಿಎಂ ಹೆಗ್ಡೆ, ಡಾಕ್ಟರ್ ಖಾದರ್, ಡಾಕ್ಟರ್ ಮದನ್ ಮತ್ತು ಇವತ್ತಿಗೂ 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತ ಮಂಡ್ಯದ ಶಂಕರೇಗೌಡರು ಇಂತ ಪುಣ್ಯಾತುಮರು. ಅವರಷ್ಟೇ ಅಲ್ಲ, ಹೆಸರುನೂ ಕೂಡ ಬಯಸ್ತೇನೆ, ನಿಸ್ವಾರ್ಥ ಭಾವನೆಯಿಂದ ಹಳ್ಳಿ ಹಳ್ಳಿನಲ್ಲಿ ಹೋಬಳಿನಲ್ಲಿ ತುಂಬಾ ದೇವರಂತ ಡಾಕ್ಟರ್ ಇದಾರೆ. ಅವ್ರಿಗೆಲ್ಲ ಖಂಡಿತ ಈ ಒಂದು ಸಾಲುಗಳು ಅವ್ರಿಗಲ್ಲ, ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಕ್ಷಮಿಸಿ. ಆದ್ರೆ ಇದು ತುಂಬಾ ಚಿಕ್ಕ ವಿಷಯ ಅಂತಾರೆ, ಆದ್ರೆ ಇದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ಯಾಕಂದ್ರೆ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯವಂತ ಮಕ್ಕಳು ಇರಬೇಕು, ಅವಾಗಲೇ ನಮ್ಮ ದೇಶ ತುಂಬಾ ಉತ್ತಮ ಮಟ್ಟಕ್ಕೆ ಹೋಗೋದು. ಅದೇ ತರ ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ತಾಯಿ ಅವಳು ಒಂದು ಮರ ಇದ್ದಂಗೆ, ಆ ಬೇರು ಎಷ್ಟು ಗಟ್ಟಿಯಾಗಿರ್ತೋ ಅದೇ ತರ ಆ ಮನೆ ತುಂಬಾ ಸಮೃದ್ಧವಾಗಿರುತ್ತೆ. ಹಂಗಾಗಿ ತಾಯಿ ಮಗುವಿನ ಆರೋಗ್ಯ ಡಾಕ್ಟರ್ ಕೈಯಲ್ಲೇ ಐತೆ ಅಂದ್ರೆ ತಪ್ಪಾಗಲ್ಲ. ಬರೀ ಡಾಕ್ಟರ್ ಅಂತಾನೆ ಇಲ್ಲ, ಯಾಕಂದ್ರೆ ಗರ್ಭಿಣಿ ಆದಾಗ ಆ ಗರ್ಭಿಣಿಯ ತಂದೆ ತಾಯಿ ಅತ್ತೆ ಮಾವ ಗಂಡ ಪ್ರತಿಯೊಬ್ರು ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಯಾಕಂದ್ರೆ ಈ ಸಿಸೇರಿಯನ್ ಮಾಡ್ಬೇಕು ಅಂದಾಗ ಯೋಚನೆ ಮಾಡಲ್ಲ, ಲಕ್ಷಗಟ್ಟಲೆ ಖರ್ಚಾಗಿರ್ಬಲ್ಲ ನಮ್ಮ ಹೆಂಡತಿ ಅಥವಾ ಮಗು ಅಥವಾ ನಮ್ಮ ಸೊಸೆ ಬದುಕಲಿ ಅಂತೇಳಿ ಲಕ್ಷಗಟ್ಟಲೆ ಖರ್ಚು ಮಾಡೋಕೆ ರೆಡಿ ಆಗುವಂತವ್ರು ಗರ್ಭಿಣಿ ಆದಾಗಲೇ ತುಂಬಾ ಪೌಷ್ಟಿಕ ಆಹಾರ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಒಳ್ಳೆ ತರಕಾರಿ, ನಿಯಮಿತ ವ್ಯಾಯಾಮ, ಪ್ರಾಣಾಯಾಮ ಮತ್ತೆ ಹಳೆ ಕಾಲದ ಸಾಂಪ್ರದಾಯಿಕ ಎಣ್ಣೆ ಮಸಾಜ್ ಇರ್ಬೋದು, ನಾಟಿ ಹಸುವಿನ ತುಪ್ಪ ಹಾಲು ಈ ತರ ತಿಳಿದವ್ರನ್ನ ಕೇಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಪಾಲಿಸೋದ್ರಿಂದ ಪ್ರತಿಯೊಂದು ಹೆಣ್ಣು ಕೂಡ ತುಂಬಾ ಆರೋಗ್ಯವಂತವಾಗಿರ್ತಾರೆ, ಆರೋಗ್ಯವಂತ ಮಗುನು ಕೂಡ ಈ ಭೂಮಿಗೆ ಇದ್ ಮಾಡೋಕಾಗುತ್ತೆ. ದಯವಿಟ್ಟು ಡಾಕ್ಟ್ರು ನಿಮ್ ಕೈಲೇ ಇದೆ, ಯಾಕಂದ್ರೆ ಯಾರು ಮಾಡೋ ತಪ್ಪನ್ನ ಬೇಕಾದ್ರು ಕ್ಷಮಿಸಬಹುದು, ಆದ್ರೆ ಡಾಕ್ಟರ್ಗಳು ಮಾಡೋ ತಪ್ಪನ್ನ ಯಾರು ಕ್ಷಮಿಸಲ್ಲ. ಎಷ್ಟೋ ಸಲ ಡಾಕ್ಟರ್ ಲಾಯರು ಪೊಲೀಸ್ ಮಕ್ಕಳುಗಳು
ವಯಸ್ಸಾದ್ಮೇಲೆ ಅವ್ರು ನೋಡ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಎಷ್ಟೋ ಜನ ಶಾಪ ಅವ್ರ ಮೇಲೆ ಇರುತ್ತೆ, ಅವ್ರ ಮನೆ ಹಾಳಾಗೋಗ ನಮ್ಮ ಒಂದು ಹೆಣ್ಮಗುನ ಅಥವಾ ಮಗುನ ಹಿಂಗ್ ಮಾಡೋದಿಕ್ ಕಾರಣ ಅಂತಾನು ಇಡೀ ಇಡೀ ಶಾಪ ಹಾಕಿರ್ತಾರೆ. ಹಂಗಾಗಿ ದಯವಿಟ್ಟು ನೀವು ದೇವ್ರಗಳು ದೇವರಾಗೇ ಇರಿ. ಈ ನಾರ್ಮಲ್ ಡೆಲಿವರಿಯ ಉಪಯೋಗಗಳು ಎಷ್ಟು ಅಂತ ತುಂಬಾ ಒಂಥರ ತಾಯಿ ಮಗುಗೆ ಹೇಳೋ ತರ ತುಂಬಾ ವಿಚಾರವಾಗಿ ಅಹೋರಾತ್ರ ಅವ್ರು ಹೇಳಿದ್ದಾರೆ. ಈ ವಿಚಾರಗಳು ನಾನು ಅವರಿಂದನೇ ಪ್ರೇರಿತವಾಗಿದ್ದು, ಈ ಹಾಡಿಗೂ ಅವರೇ ಸ್ಫೂರ್ತಿ ಅನ್ಬೋದು. ದಯವಿಟ್ಟು ಅವ್ರ ಹಚ್ಚಿರೋ ಒಂದು ಹಣತೆನ ಪ್ರತಿಯೊಬ್ರು ಹಚ್ಚಬೇಕು, ಯಾಕಂದ್ರೆ ಒಬ್ರು ಅಹೋರಾತ್ರ ಅವರಿಂದ ಇದು ಸಾಧ್ಯ ಆಗದಿರೋದು. ಪ್ರತಿಯೊಬ್ಬರಲ್ಲೂ ಆ ವಿಚಾರಧಾರೆ ಅರಿಬೇಕು. ಧನ್ಯವಾದ ಅಹೋರಾತ್ರ. ನಮಸ್ತೆ. ಜಪ ಸೋಮಶೇಖರ್.